ನಾಳೆ ನೀರಾವರಿ ಕಚೇರಿ ಎದುರು ಜನ ಜಾನುವಾರು ಸಮೇತ ಪ್ರತಿಭಟನೆ. ಹೌದು, ಭೂಮಿ ಕಳೆದುಕೊಂಡು ಸಂಸತ್ತರಿಂದ ಮಾರ್ಚ್ 11 ಮುಖ್ಯ ಅಭಿಯಂತರರು ಕರ್ನಾಟಕ ನೀರಾವರಿ ನಿಗಮ ಉತ್ತರ ವಲಯ ಬೆಳಗಾವಿ. ಇವರ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಜನ ಜಾನುವಾರು ಹಾಗೂ ಮಕ್ಕಳೊಂದಿಗೆ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗುವುದು ಎಂದು ಮಾಸ್ತಿಹೊಳಿ ಗ್ರಾಮದ ರೈತ ಮುಖಂಡ ಬಾಳೇಶ್ ಮಾವಣೂರಿ ಹೇಳಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ಸುಮಾರು 394 ಎಕರೆ 26 ಗುಂಟೆ ಜಮೀನುಗಳನ್ನು ಭೂಸ್ವಾಧೀನಪಡಿಸಿಕೊಂಡು ಪರಿಹಾರ ಕೊಟ್ಟಿಲ್ಲ. ಆದ್ದರಿಂದ ಪರಿಹಾರ ನೀಡಲು ಒತ್ತಾಯಿಸಿ ಗ್ರಾಮದ ರೈತರು ಕುಟುಂಬ ಹಾಗೂ ಜಾನುವಾರು ಸಮೇತ ನೀರಾವರಿ ಕಚೇರಿ ಎದುರು ನ್ಯಾಯ ಸಿಗುವವರೆಗೂ ಹಗಲು ರಾತ್ರಿ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸಾಕಷ್ಟು ಬಾರಿ ಜಿಲ್ಲಾ ಅಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಅಧಿಕಾರಿಗಳು, ನೀರಾವರಿ ಅಧಿಕಾರಿಗಳ ಸಹಯೋಗದೊಂದಿಗೆ ಚರ್ಚಿಸಲಾಗಿದೆ. ಇದರ ಬಗ್ಗೆ ಅಧಿಕಾರಿಗಳು ರೈತರಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಸಂತೋಷ್ ಪಾಟೀಲ್, ನಿಂಗಪ್ಪ ಮಲ್ಲಪ್ಪ ಮಾವಣೂರಿ, ನಿಂಗಪ್ಪ ಬಾಳಪ್ಪ ಗೋಣಿ, ಭರಮಪ್ಪ ಬಾಳಪ್ಪ ಕಮತಿ, ಸಂಜು ಸುತಾರ್ ಉಪಸ್ಥಿತರಿದ್ದರು. ಉದ್ದೇಶ ಅಂದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ಸುಮಾರು 394 ಎಕರೆ 26 ಗುಂಟೆ ಜಮೀನಿಗೆ ನೀರಾವರಿ ಇಲಾಖೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಪರಿಹಾರಧನ ವಿತರಿಸಿ ಇದ್ದ ಬಗ್ಗೆ ಅದು ಹೈಕೋರ್ಟ್ ಆರ್ಡರ್ ಐತೆ, ಅದನ್ನ ಬಿಡೋಣ್ರಿ. ಈಗ ಏನಾಗಿತ್ತು ಅಂದ್ರೆ ನಾವು ಡಿಸೆಂಬರ್ 2023 ಒಂದು ಬೃಹತ್ ದೊಡ್ಡ ಪ್ರತಿಭಟನೆ ಮಾಡಿದ್ದು. ಎಷ್ಟು ಅಂದ್ರೆ ಒಂದು 600 ಜನ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಮುಖ್ಯ ಅಭಿಯಂತರ ಉತ್ತರ ವಲಯ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿದ ವೇಳೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಿಸಿ ಅವರು ಪ್ಲಸ್ ಸಿ ಅವರು ಎಲ್ಲರೂ ಕೂಡಿ ನಮ್ಗೆ ರಾತ್ರಿ 8-9 ತನಕ ಕೂತಿರೋ ಅಲ್ಲಿ ಹೆಣ್ಮಕ್ಳು ನಾವೆಲ್ಲ. ಆಗ ಏನು ಹೇಳಿದ್ರಂದ್ರೆ ನಿಮ್ಗೆ ಜನವರಿ ಮೊದಲೇ ವಾರದಾಗ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ನೇತೃತ್ವ ಮೀಟಿಂಗ್ ಕರೆದ ನಿಮ್ಮದು ಸಮಸ್ಯೆ ಇತ್ಯರ್ಥಪಡಿಸ್ತೇವೆ ಅಂತ ಹೇಳಿದರು. ಅದೇ ಪ್ರಕಾರ ಜನವರಿ 22, 2024 ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿದ್ರೆ ಆ ಮೀಟಿಂಗ್ದಾಗ ಅವರು ಏನು ಡಾಕ್ಯುಮೆಂಟ್ ಎಲ್ಲ ಫೇಕ್ ಮಾಡ್ಕೊಂಡು ಬಂದಿರೋ ಅವ್ರದ್ದು ಯಾವುದೂ ಇದಾಗಲಿಲ್ಲ. ಡಿ ಸಿ ಅವರ ಈ ನಿಮ್ಮ ಫೇಕ್ ಡಾಕ್ಯುಮೆಂಟ್ ನೀಡಿದಿಲ್ಲ ಮತ್ತು ರೈತರಿಗೆ ನೀವು ಏನಾದರೂ ಒಂದು ಪರಿಹಾರಧನ ಕೊಡಬೇಕಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ಲಸ್ ಡಿ ಸಿ ಅವ್ರು ಹೇಳದ್ನೇ ಫೈನಲ್ ಏನಂದ್ರೆ ಫೆಬ್ರವರಿ 28 ಒಂದು ಮೀಟಿಂಗ್ ಮಾಡ್ತಾವ ಅಂತ ಹೇಳಿದ್ರು ನೀರಾವರಿ ಇಲಾಖೆ. ಮತ್ತೆ ಡಿ ಸಿ ಅವರು ಸತೀಶ್ ಜಾರಕಿಹೊಳಿ ಸಾಹೇಬರು ಅಂತ ಟೈಮ್ ಕೊಟ್ರು. ಅವ್ರು ಏನ್ ಮಾಡ್ರ ಅಷ್ಟೊಳಗೆ ಅಂದ್ರೆ ನಮ್ಮ ಹೈಕೋರ್ಟ್ ಆರ್ಡರ್ ಆಗಿ 4 ಫೆಬ್ರವರಿ 6 ಮುಗಿತಿತ್ತು. ಅದನ್ನ ಇದ ಪಿಟಿಷನ್ ಕ್ಯಾನ್ಸಲ್ ಮಾಡೋ ಸಂಬಂಧ ಡಿ ಸಿ ಅವ್ರಿಗೆ ಮತ್ತ ನಮ್ಮ ಸಾಹುಕಾರ ಗೊತ್ತಿಲ್ಲದ ಒಂದು ರೈತರಿಗೆ ಈಗಾಗಲೇ ಸ್ವಾಧೀನ ಪಡಿಸ್ಕೊಂಡು ಅಂತೇಳಿ ಒಂದು ನೋಟಿಸ್ ಬಿಟ್ರು ಸ್ವಾಧೀನ ಪಡಿಸ್ಕೊಂಡು ಅಂತೇಳಿ. ಅಂದ್ರೆ ಇತ್ತು ಮೋಸ ಮಾಡಕ್ ಹೋದ್ರು. ಅದನ್ನ ತಗೊಂಡ್ ಅವ್ರು ರಾತ್ರಿ ಫೆಬ್ರವರಿ 6 ಸಿ ಆಫೀಸ್ದಾಗ ರಾತ್ರಿ 5 ತನಕ ಕೂತರು. ಅಲ್ಲಿ ಕೂತ್ ಆ ದಿವಸ ಏನು ಬರೆದು ಕೊಟ್ರ ಅಂದ್ರೆ ಅವ್ರ ಫೇಕ್ ಡಾಕ್ಯುಮೆಂಟ್ ರಾತ್ರಿ ಫೆಬ್ರವರಿ 28, 2024 ಅಂದ್ರೆ ಹೋದ ತಿಂಗಳು 28 ಒಳಗಾಗಿ ನಿಮ್ಮ ಪ್ರಸ್ತಾವನೆಯನ್ನು ಮೇಲಾಧಿಕಾರಿಗಳ ಅನುಮೋದನೆ ಪಡೆದು ಸಲ್ಲಿಸ್ತಾವ ಅಂತ ಹೇಳಿದ್ರು. ಆ ಪ್ರಕಾರ ಫೆಬ್ರವರಿ 28 ಸುಮ್ಮಿದ್ದು. ಅದರ ನಂತರ ಕೇಳತ್ಲೆ ಸಿ ಅವರ ತಾಳೂರ ಮೇಲೆ ಹಾಕ್ತಾರೋ, ತಾಳೂರದವ್ರು ಸಿ ಅವ್ರ ಮೇಲೆ ಹಾಕ್ತಾರೋ, ಒಟ್ಟ ನಮ್ಮ ಹಚ್ಕೊಳಕ್ಕೆ ತಯಾರಿಲ್ಲ. ಅದಕ್ಕಾಗಿ ನಾವು ಇನ್ನೇನು ಏನು ಮಾಡಿದೇವೆ ಅಂದ್ರೆ ನಾಳೆ ಮಾರ್ಚ್ 11 ಬೆಳಗ್ಗೆ 11 ನಮ್ಮ ಹೊರಗಳು ದನಗಳು ಕರುಗಳು ಎಲ್ಲ ಕರ್ಕೊಂಬಂದ ಸಿ ಆಫೀಸ್ನ ಮುಂದೆ ನಿರಂತರ ಧರಣಿ ಪ್ರಸ್ತಾವನೆ ಸಲ್ಲಿಸುವವರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದ ನಾವು ನಿರಂತರ ಧರಣಿ ಮಾಡೋರು. ಇನ್ನೊಂದು ಏನಾಗಿತ್ತಂದ್ರೆ 12 ನೀರಾವರಿ ಇಲಾಖೆಯವರು ಮತ್ತು ಸರ್ವೆ ಆಫೀಸ್ನವರು ನಮ್ಮ ಊರಿಗೆ ಸರ್ವೆಗೆ ಬಂದಿರ್ರಿ. ಡಿ ಸಿ ಅವ್ರು ಹೇಳದ್ನೆ ಸರ್ವೆಗೆ ಬಂದು ಹೇಳಿದಾಗ ಅಲ್ಲಿ ಸರ್ವೆದಲ್ಲೇ ಸುಮಾರು 100 ಸಂಖ್ಯೆಯಲ್ಲಿ ಹೆಣ್ಮಕ್ಳು ಅದೇ ದಿವಸ ಔಷಧ ಬಟ್ಟೆ ತಗೊಂಡು ಅವ್ರಿಗೆ ಮುತ್ತಿಗೆ ಹಾಕ್ಯಾರ. ಆಗ ನಾವು ಏನು ಹೇಳಿದ್ವಿ ಅಂದ್ರೆ 28 ಕೊಟ್ಟವ್ರು ನೀವು ಯಾರು ಏನೋ ಮಾಡ್ಕೋಬೇಡ ಗಪ್ಪದ ಹೆಣ್ಮಕ್ಳನ್ನ ತಡೆದು ರೀ. ಈಗ ಮಾತ್ರ ಯಾವುದೇ ಕಾರಣಕ್ಕೆ ಯಾರು ತಡೆದಿಲ್ಲ. ಈಗೇನು ಆಯ್ಲು ವಿಷಯ ತಗೋರತ್ತಿರು ಅವ್ರೆಲ್ಲರೂ ಬಂದು ಇನ್ನು ಸಿ ಆಫೀಸ್ ಮುಂದೆ ವಿಷಯ ತಗೋರು ಪಾಳಿ ಬರ್ತೈತಿ. ಸರ್ವೆನಾಗೈತಿ ಎಲ್ಲ ಆಗೈತಿ. ನಾವು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸಿ ಆಫೀಸ್ ಮುಂದೆ ಧರಣಿ ಮಾಡವ್ರ. ಒಂದೇಳೆ ಪ್ರತಿಭಟನೆಯಲ್ಲಿ ಯಾರಾದರೂ ಒಂದೇಳೆ ಬೈ ಚಾನ್ಸ್ ಔಷಧ ತಗೋಲಿ ಪ್ರಾಣ ಹಾನಿ ಅರ ಒಂದನೇದ್ದು MD ರಾಜೇಶ್ ಅಮಿನ್ ಬಾಯಿ ಕಾರಣ, ಎರಡನೇದ್ದು ಧಾರವಾಡ CEO ಔದ್ರಾಮ್ ಕಾರಣ, ಮೂರನೇದ್ದು ಅಂದ್ರೆ ಮೇನ್ ನೀವು ಚೀಫ್ ಇಂಜಿನಿಯರ್ BR ರಾಠೋಡ್ ಕಾರಣ, ಮುಂದೆ ತಾಳೂರು ಅವ್ರ ಕಾರಣ, ಆಮೇಲೆ ಮಾಡಿವಲ್ಲಿ ಎಡಕಲ್ ಡ್ಯಾಮ್ದವರು, ಮುಂದೆ SR ಕಮತ್ತು, ವಿಶೇಷ ಭೂಸ್ವಾಧೀನ ರೇಷ್ಮಾ ತಳಿಕೋಟಿ.
ಅವ್ರ ಯಾಕಂದ್ರ ಹಿಂದಿನ ಹೆಸರುಲ್ಲ ಕೆಲಸ ಮಾಡ್ಯಾರ, ಇವ್ರ ನಮ್ ಉತ್ತಾರಗಳು ಮಾಡಿಲ್ಲ ಡಿ ಸಿ ಆರ್, ಅದಕ್ಕಾಗಿ ರೇಷ್ಮಾ ತಳಿಕೊಟ್ಟಿ. ಏನ ಆದ್ರೆ ಏಳು ಮಂದಿ ಕಾರಣ, ನೀವ್ ಹೆಂಗ್ ಬರ್ತೀರಿ ಗೊತ್ತಿಲ್ಲ, ದೊಡ್ಡ ಪ್ರತಿಭಟನೆ ಮಾತ್ರ ಆಗ. ಹೇಳಿದ್ರು ಅಥವಾ ಸಚಿವರು ಹೇಳಿದ್ರು ಅಧಿಕಾರಿಗಳು ಕೇಳ್ತಾ ಇಲ್ಲ, ಏನು ಕಾರಣ ಇರ್ಬೋದು? ಅವರು ಸಚಿವರು ಅನ್ಕಾರೆ ಆಫೀಸ್ಗೆ ಎರಡು ಮೂರು ಸರಿ ಬಂದಿದ್ಯಾರ್ರಿ, ಮೀಟಿಂಗು ಎರಡು ಸರ್ತ ತಗೊಂಡ್ರು, ಅವ್ರ ಮುಂದೆ ಅಂತ ಹೇಳ್ತಾರ ಹಿನ್ನೆಲೆ ಅವ್ರ ಮುಂದೆ ಮಾಡ್ತಾವ್ ಸರ್ ಮಾಡ್ತಾವ್ ಸರ್ ಅಂತಾರ, ನಾವು ಒಂಬತ್ತಲೆ ಮತ್ತೆ ಏನ್ರ ಅಂತ ಹೇಳ್ತಾರ, ಅವ್ರಿಗೆ ನಮ್ಗೆ ಮಿಸ್ ಗೈಡೆನ್ಸ್ ಮಾಡತ್ತ. ಸರ್ ಈಗ ಈ ತರ ಯಾಕೆ ಮಾಡಕತ್ತಾರ, ನಿಮ್ಗೆ ಏನ್ ಅನಿಸ್ತೈತಿ ಸರ್, ನಿಮ್ಗೆ ಏನ್ ಡೌಟ್ ಐತಿ ಇದ್ರ ಮ್ಯಾಗ್ರಿ? ಈಗ ಅವ್ರ ರೈತರ ಜಮೀನುಗಳದನ್ನ ನಿಮ್ಗೆ ನ್ಯಾಯ ಕೊಡ್ಸಕ್ ಆಗಿತ್ತು, ನಿಮ್ಗೆ ಇಷ್ಟು ವರ್ಷ ಎರ್ತಾ ಸರ್ ಕಾದ ಏನ್ ಸರ್ ಅವ್ರ ಅವಶ್ಯತನ ತೋರ್ಸತ್ತಾರ್ರಿ. ಅವ್ರಿಗೆ ರೈತರಿಗೆ ಉಪಚಾರ ಮಾಡಕ್ಕು ಉದ್ಧಾರ ಮಾಡಕ್ಕು ಆಸೆ ಇಲ್ಲ, ರೈತರ ಹಾಳಾಗಿ ಬಾದ್ರು ನಡೀತೈತಿ. ಅಲ್ಲ ಕಾಂಟ್ರಾಕ್ಟರ್ಗಳು ಹೋಗ್ಲಿ, ಅವ್ರ ಗಾಡಿಯಾಗ ಹೋಗಿ ಕೆಲಸ ಮಾಡಿಕೊಡ್ತಾರ, ಮಂಡಿ ತಳೂರ್ ನವಲಗೊಂದ್ ಬಾಗಲಕೋಟ್ ಧಾರವಾಡ ಎಲ್ಲ ಕಡೆ ಹೋಗ್ಯಾನ್ರಿ ಕಾಂಟ್ರಾಕ್ಟರ್ ಅಂತ. ಅಲ್ಲ ಸಚಿವರ ಮಾತಿಗೆನೆ ಕಿಮ್ಮತ್ತೆ ಇಲ್ವಾ ಅಂತ ಸಚಿವರಿಗೆ ಹೇಳೋದೊಂದು, ಸಚಿವರ ಮುಂದೆ ಹೇಳೋದೊಂದು, ನಮ್ಮ ಬಂದ್ ಮಾಡತ್ತಾರ. ಅವ್ರ ಫೆಬ್ರವರಿ 28 ಗಡುವು ಕೊಟ್ಟಿರ ಸಚಿವರು, ಆದ್ರೆ ಅವ್ರ ಗೊತ್ತಿಲ್ಲದ ಫೆಬ್ರವರಿ 6 ಲೆಟರ್ ಕೊಟ್ಟಿರ್ರಿ ಅವ್ರು, ಸಚಿವರಿಗೆ ಗೊತ್ತಿಲ್ಲ ಡಿ ಸಿ ಅವ್ರಿಗೆ ಗೊತ್ತಿಲ್ಲ. ಸರ್ ಈಗ ಇನ್ನೊಂದ್ರಿ, ಡಿ ಸಿ ಜಿಲ್ಲಾಧಿಕಾರಿ ಸಾಹೇಬ್ರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಅದು ಮೀಟಿಂಗ್ ಆಗಿತ್ರಿ. ಆ ನಂತರ ಇವ್ರ 6 ನಿಮಗ ರೈತರ ಮನೆಗೆ ಹೋಗಿ ಲೆಟರ್ ಕಳಿಸಿದ್ರು, ಅದು ಧರಣಿ ಮಾಡಿದ್ರಿ. ಅವ್ರ ಲೆಟರ್ ಗಳೊಳಗ ಯಾವುದೇ ಅಡ್ಜಸ್ಟೆಡ್ ಇರಲಾರ್ದ ಲೆಟರ್ ಗಳು ಅದಾವ. ಅವ್ರು ಎಲ್ಲಾ ನಿಮ್ಗೆ ಕಳಿಸಿದಾರ ಎಲ್ಲ ಅಧಿಕಾರಿಗಳ, ಇವರೆಲ್ಲ ಅಧಿಕಾರಿಗಳು ಈ ತರ ಯಾಕೆ ನಿಮಗೆ ಅಡ್ಜಸ್ಟೆಡ್ ಇರಲಾರ್ದ ಯಾಕೆ ಕಳಿಸಿದ್ರ, ಇದಕ್ಕೆ ಉತ್ತರ ಏನ್ ಹೇಳಿದ್ರು ಸರ್? ಅವ್ರ ಅದಕ್ಕೆ ಲೆಟರ್ ಬರ್ಕೊಟ್ರು ಅಟೆಸ್ಟೆಡ್ ಆದ್ರೆ ಇವ್ ನೋಡ್ರಿ ಯಾವ ತರ ಅದಾವು. ಇನ್ನೊಂದು ಇನ್ನು ನಾವಲ್ಲಿ ಪ್ರತಿಭಟನೆ ಕೊತ್ತಂದ್ರೆ ಈ ದಾಖಲೆ ಯಾರು ಕೊಟ್ಟಾರಲ್ಲ ಅವ್ರ ಮೇಲೆ FIR ಆಗ್ಬೇಕು. ರೈತರಿಗೆ ಅಧಿಕಾರಿಗಳು ನಕಲಿ ದಾಖಲೆ ಕೊಟ್ರೆ FIR ಆಗ್ಬೇಕು. ಈ ತರ ನೋಡ್ರಿ ಏನದಾವ್ ಈ ತರ ಕೊಟ್ಟು ರೈತರು ಇದನ್ನ ಮಾಡ್ತಾರ, MD ಇದಾರ ಅವ್ರು. ಸರಿ ನೀವು ಏನಾದ್ರು ಒಂದು ಕೊಡ್ರಿ MD, ಇದಕ್ ಮೇನ್ ಕಾರಣ ಕೊಡಕ್ MD ಕಾರಣ, ನೀವ್ ಏನಾದ್ರು ಕೊಟ್ರೆ ದಾಟಿಸ್ಬಿಡಂತ. ಈಗ ಈ ತರ ಫೇಕ್ ಕೊಟ್ಟಿದ್ದಾರಲ್ಲ ಅವ್ರ ಮೇಲೆ ಏನಾದ್ರೂ ಮೇಲಧಿಕಾರಿಗಳು FIR ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಕ್ರಮ ಏನಾದ್ರೂ ವಹಿಸಿದಾರ ಅಂತ? ಇಲ್ಲಿವರೆಗೆ ಏನು ವಹಿಸಿಲ್ರಿ, ಇನ್ನು FIR ಮಾಡೋತಕ್ಕ ನಾವು ಹೇಳೋದಿಲ್ಲ. FIR ಮಾಡಿದಾಗ ನಮ್ ಪ್ರಸ್ತಾವನೆ ಸಲಸೋತಕ ಅದು ಒಂದು ವರ್ಷ ಆದ್ರೂ ನಾವು ಅಲ್ಲಿಕೊಂಡವ್. ಈಗ ಎಷ್ಟು ಜನಕ್ಕೆ ನಿಮಗೆ ನಕಲಿ ದಾಖಲಾತಿಗಳನ್ನು ನೀಡಿದ್ರು? ಎಲ್ಲಾರ್ಗು ಕೊಟ್ಟಿರ್ರಿ, ಎಲ್ಲಾರು ಕೊಟ್ಟಾರ, ಎಲ್ಲ ಪ್ರತಿ ಒಂದ್ ಸರ್ವೆ ನಂಬರ್ ಕೊಟ್ಟಾರ ನೋಡ್ರಿ, 191 ಕುಟುಂಬಕ್ಕೆಲ್ಲ ನೋಡ್ರಿ. ನಿಮಗೆ ಈಗ ಬಂದ ಯಾವ ಅಧಿಕಾರಿಗಳ ಮೂಲಕ ನೀವು ಸಿಕ್ಕಿದವ ಅಥವಾ ಪೋಸ್ಟ್ ಅಧಿಕಾರಿಗಳ ಫಸ್ಟ್ ಪೋಸ್ಟ್ ಲೈನ್ ಕಳಿಸಿರ್ರಿ, ಅವನ ಒಂದು 15 ಜನ ತಗೊಂಡು ವಾಪಸ್ ಕಳಿಸ್ತು. ಇದ ರವೀಂದ್ರ ತಳೂರ್ ಅವ್ರು ಕೊಟ್ಟಾರ ಬಾಯ್ ಅಂಡ್ ಉತ್ತಮ ಸಿ ಅವ್ರು ಹೇಳಿದಾರ ಅವ್ರು ಕೊಟ್ಟಾರು, ಸಿಗೆ MD ಹೇಳಿದಾರ. ನೀವು ಹೆಂಗಾರ ಕೊಡ್ರಿ ಅವ್ರು ಒಟ್ಟು ಕೇಸ್ ಮುಂದಾಕಿರತ್ತೆ. ಈ ದಾಖಲಾತಿಗೆ ನಿಮ್ಗೆ ಅನಿಸ್ತದೆ ಒರಿಜಿನಲ್ ಅಥವಾ ನಿಮ್ಗೆ ಹೆಂಗ ಅನಿಸ್ತ ನೋಡ್ರಲ್ಲ, ನೀವು ಒರಿಜಿನಲ್ ಅಂದ್ರೆ ನೋಡ್ರಿ ಇದ ಟೈಪ್ ನೋಡಿ ಇದಕ್ಕೆ ಏನು ಇಲ್ಲ. ಇತರ ಅಟೆಸ್ಟೆಡ್ ಮಾಡಿ ಇತರ ಒರಿಜಿನಲ್ ತೋರಿಸ್ರಿ, ನಾವು ಕೇಸ ಬಿಟ್ಬಿಡ್ತಾವ. ಅಟೆಸ್ಟೆಡ್ ಮಾಡಿಕೊಂಡ್ರು ಅಟೆಸ್ಟೆಡೇ ಇಲ್ಲ. ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೆ ಯಾರು ಮಾತ್ರ ಕೇಳಂಗಿಲ್ಲ. ನಾಳೆ ಸೋಮವಾರದ 11:03 ನಿರಂತರ ಧರಣಿ ಮಾಡೋಣ. ಧರಣಿ ವೇಳೆಯಲ್ಲಿ ಏನಾದರೂ ಪ್ರಾಣಿ ಹಾನಿ ಆದ್ರೆ ಇವ್ರು 7 ಜನ ಕಾರಣ, ಇದು ಮಾತ್ರ ಗ್ಯಾರಂಟಿ. ಧರಣಿ ದೊಡ್ಡ ಪ್ರಮಾಣ ಬಂದಂತ. ಈಗ ಬೆಳಗಾವಿ ಉಸ್ತುವಾರಿ ಸಚಿವರೇ ಖುದ್ದಾಗಿ ಈ ಕೇಸನ್ನ ಹ್ಯಾಂಡಲ್ ಮಾಡ್ತೀವಿ ಇರ್ಬೇಕು. ಅಧಿಕಾರಿಗಳು ಯಾಕೆ ಕ್ರಮ ವಹಿಸಕ್ ಹಿಂದೇಟು ಆಗ್ತಾ ಇದಾರೆ ಅನ್ನೋದಕ್ಕೆ ಏನಾದ್ರೂ ಬಲವಾದ ಸಚಿವರು ತಕ ಅವ್ರಿ ನಮ್ಮನ್ ಬಿಟ್ಟ ಸರ್ ಹಂಗ ಅದಾವ ಹಿಂಗ ಅದಾವ ಅಂತೇಳಿ ಅವ್ರು ಅನೇಕ ಬಾರಿ ಸಚಿವರು ಭೇಟಿಗಿದಾರೆ. ಸಚಿವರು ಏನ್ ಹೇಳಿದಾರಂದ್ರೆ ನೀವು ನಕಲಿ ದಾಖಲೆ ಕೊಟ್ರೆ ರೈತರು ಒಪ್ಪಂಗಿಲ್ಲ, ನೀವು ಕೆಲಸ ಮಾಡ್ಬೇಕಾಯ್ತಿ. ಅವ್ರ ಮನೆಗೆ ಒಂದು 10 ಸರಿ ಹೋಗ್ಯಾರ ಅವರು, ಸಿಇ CAO ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲರೂ ಹೋಗ್ಯಾರ, SLO ಸ್ಪೆಷಲ್ DC ಎಲ್ಲರೂ ಹೋಗ್ಯಾರ. ಆದ್ರೆ ಈ ದಾಖಲೆ ತೋರ್ಸಾತ್ಲೆ ಮಾನ್ಯ ಸಚಿವರು ಏನ್ ಹೇಳಿದಾರೆ ಅಂದ್ರೆ ನೀವು ನಕಲಿ ದಾಖಲೆ ತರಕ್ ಹೋಗ್ಬೇಡ್ರಿ, ನನ್ನ ಮುಂದೆ ನಕಲಿ ದಾಖಲೆ ರೈತರು ಒಪ್ಪೋದಿಲ್ಲ ಮತ್ತ ಸರ್ಕಾರ ಕೊಡ್ತೈತಿ, ನೀವು ಕೆಲಸ ಮಾಡ್ತಾ ಹೇಳಿದಾರ ಅವ್ರು. ಇನ್ನೇನ್ ಹೇಳ್ಬೇಕು ಹೇಳೋ ಸಚಿವರು? ಸರ್ ಈಗ ನಕಲಿ ದಾಖಲಾತಿಗಳು ಇವ್ರು ಯಾಕೆ ನಕಲಿ ದಾಖಲೆಗಳು ತರಾಕತ್ತಾರ ಸರ್? ಇವ್ರು ಏನ ಇವರೆಲ್ಲ ಏನ ಅಧಿಕಾರಿಗಳು ನಿಮ್ಮೆಲ್ಲ ಹೊಲಗಳದ ರೊಕ್ಕ ಇವೆಲ್ಲ ಬಳಸ್ಕೊಂಡ್ ಏನೆಲ್ಲ ಅವ್ರು ತಿನ್ಬಿಟ್ಟಾರೋ ಹೆಂಗ ಏನ್ ಸರ್? ಈಗ ಅವ್ರು ಯಾಕೆ ಹಿಂಗ್ ಮಾಡತ್ತಾರ ನಮ್ಗೆ ತಿಳಿವಂತ. ಯಾಕಂದ್ರ ಹೊಲಗಳು ನಿಮ್ಮೂರಿ ನಮ್ಮ ನ್ಯಾಯ ಸಿಗೋರಿಗೆ ನಿಮಗ ನಿಮಗ್ ನ್ಯಾಯ ಕೊಡ್ಸಕ್ ಅವ್ರಿಗೆ ತ್ರಾಸ ಕೊಡಕತ್ತಿ. ಇದನ್ನೇ ನಮಗ ಏನೂ ಗೊತ್ತಾಗ್ತಿಲ್ಲ ಸರ್. ಏನ್ ಹೇಳ್ತಾನ್ರಿ ನಿಮ್ದು ಎಷ್ಟ್ ಹೇಳ್ತಾರೆ ಅಂತ ಬರ್ದಾಗ ಹಾಕ್ತಾನು ಅಲ್ಲಿ ಎಷ್ಟ್ ಮಂಜೂರ ಆಗಿ ಬರ್ದಕ್ ಬರ್ದೈತೆ ಅಂತಂದ್ರೆ ಸಿ ಹೇಳ್ತಾನ್ರಿ ಅವ್ರು ಎಷ್ಟ್ ಬರ್ದ ಹಾಕ್ತಾರ ಸೈ ಮಾಡ್ತಾರ ಅಂತಂದ್ರಿ ನೀನ್ ತಿಳ್ಕೊರ್ನ ಹೇಳ್ರಿ ನಾವು ನೀವ್ ಹೇಳ್ರಿ ಇತರ ನಾವು ಮೂರ್ಖ ತಿಳ್ಕೊ ಅಲ್ಲಿ ಅವ್ರು ಅವ್ರು ತಕೊಂಡ ಅವ್ರು ತಕೊಂಡವ್ರು ಈಗ 15 ಸತತ ಹೇಳ್ತಕತ್ತವ್. ಈಗ ಡಿ ಸಿ ಅವರು ಏನಂದಿದ್ದಾರೆ? ಡಿ ಸಿ ಅವ್ರು ರೈತರ ಪರವಾಗಿದ್ದ ಕನ್ಫ್ಯೂಸ್ ಮಾಡತಾರ್ರಿ ಇವ್ರು ಪಾಪ ಡಿ ಸಿ ಅವ್ರ ಮಾಡ್ಯಾರ್ರಿ ಅವ್ರ ಡಿಪಾರ್ಟ್ಮೆಂಟ್ ಸಂಬಂಧ ಮಾಡ ಕೇಳೋರು ಅಟ್ಟರ್ಲಿ ಅವ್ರು
ಅಲ್ಲ ಮಾಡಂತ ಅವರು ಅಧಿಕಾರಿ ಕಾಗದಪತ್ರಗಳು ಪರಿಶೀಲನೆ ಯಾಕೆ ಈಗ ಈ ಅಧಿಕಾರಿ ಮಾಡ್ಲಿಲ್ಲ ಅಂದ್ರೆ ಡಿ ಸಿ ಅವ್ರಿಗೆ ಕ್ರಮ ತಗೋಬಹುದಲ್ಲ ಅವ್ರ ಡಿ ಸಿ ಅವ್ರ ಹೆಂಗ್ ಕ್ರಮ ತಗೋಕ್ ಬರ್ತದೆ ಇಲಾಖೆ ಬೇರೆ ಆಗ್ತೈತೆ ಡಿ ಸಿ ಅವ್ರ ಹೆಂಗ್ ಮಾಡತ್ ಹೇಳೋರು ಅಷ್ಟೇ ಇರಲ್ಲ ಅವ್ರು ಕೆಲಸ ಮಾಡತ್ ಹೇಳ್ಯಾರ ಅವ್ರು ಡಿ ಸಿ ಅವ್ರು ಡಿ ಸಿ ಅವರು ಹೇಳ್ಯಾರು ಉಸ್ತುವಾರಿ ಸಚಿವರು ಹೇಳ್ಯಾರು ನಮ್ಮ ಎಮ್ ಎಲ್ ಎನೂ ಅವ್ರು ಅವ್ರ ಪಾಪ ಸತತ್ ಪ್ರಯತ್ನ ಮಾಡಿದಾರೆ ಆದ್ರೆ ಇವ್ರ ಅಧಿಕಾರಿಗಳು ನಮಗ್ ಏನ್ ಮಾಡ್ತಾರೆ ಇವ್ರು ಲಂಚ ಕೇಳತ್ತಾರ್ರಿ ನಾಳೆ ನಾ ಸೋಮವಾರ ದಿವಸ ಹೇಳ್ತಾನೆ ಯಾರ್ಯಾರು ಎಷ್ಟೆಷ್ಟು ಕೇಳಿದಾರ ಅವ್ರು ಏನಾದ್ರೂ ಆಧಾರ ಐತೆ ಲಂಚಕ್ಕೆ ಹೆಂಗ ಆಧಾರ ಐತೆ ಕೆಲಸ ಮಾಡ್ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಕೇಳಿದಾರ ಅವ್ರ ಮತ್ತ ಲಂಚ ಕಂಡ ಆಧಾರ ಇರೋದ್ರ ಅದನ್ನ ಹೇಳ್ತಾರೆ ಹೇಳುದಿಲ್ಲ ಲಂಚಕ್ಕೆ ಆಧಾರ ಇರೋದ್ರ ಕೇಳಿದಾರ ನನ್ನ ಮುಂದೆ ಇಲ್ಲ ಅವ್ರು ನಮ್ಮ ರೈತರ ಮುಂದೆ ಕೇಳಿದಾರೆ ಅದಕ್ಕಾಗಿ ಇವ್ರು ಕಾಂಟ್ರಾಕ್ಟ್ ಕೆಲಸ ಮಾಡಿದ್ರೆ ನಮ್ಮ ಕೆಲಸ ಮಾಡಂಗಿಲ್ಲ ನಾವು ಒಟ್ಟ ನೋಡ್ರಿ ನಾವು ಸಹಾಯ ತಯಾರಿದ್ರು ಎಲ್ಲಿ ಹೋಯ್ತಾರೋ ಇಲ್ಲಿ ನಾವು ಒಟ್ಟ ಸೋಮವಾರ ಬಂದು ಕೂತೋ ಹೇಳುದ್ರು ಇದು ಮಾತ್ರ ಗ್ಯಾರಂಟಿ ಈಗಾಗಲೇ 40 ವರ್ಷ ಆಯ್ತು ಹೊಲ ಕಳ್ಕೊಂಡು ಎಲ್ಲರೂ ಕಂಗಾಲಾಗಿದಾರು ಸುಮಾರು ಭೂಮಿ ಪಳು ಭೂಮಿ ಕೊಟ್ಟಿದಾರೋ ಅದೆಲ್ಲ ನಾವು 2-3 ಸಲ ಪ್ರಸ್ತಾವನೆ ಸಲ್ಲಿಸಿದ್ವಿ ಹೇಳಿದವು ಎಲ್ಲ ಗೊತ್ತು ಮೀಡಿಯಾದವ್ರಿಗೂ ಬರ್ತೈತಿ ಈ ಸಲ ಮಾತ್ರ ಎಲ್ಲ ಎಷ್ಟು ಜನ ಸೇರ್ಬೋದು ಸರ್ ಒಂದ್ 600-800-1000 ಜನ ದಿವಸ ಹೆಚ್ಚಾಗ ಪೈಲಾ ದಿವಸ ಒಂದ್ 600 ಜನ ಬರ್ತಾವ್ರಿ ಮರು ದಿವಸ ಹೆಚ್ಚಾಕೋತವ್ರು ನಾವ್ ಹಗಲು ರಾತ್ರಿ ಮತ್ತೆ ಇನ್ನೊಂದ್ರಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಏನಾರು ಅನಾಹುತ ಅವ್ರ ಸಂಬಂಧ ಏನ ಒಟ್ಟ ಆಗೈತಿ ಇವ್ರು 7 ಮಂದಿ ಅಧಿಕಾರ ಸಂಬಂಧ ನಾವು ದೊಡ್ಡ ಪ್ರಮಾಣ ಹೆಣ್ಣು ಮಕ್ಕಳ ಜಾಸ್ತಿ ಬರೋ ಅವರು ವಸ್ತು ಇರೋ ಏನಾದ್ರೂ ಅವ್ರ ಕಾರಣ ಅವ್ರು ಹೆಂಗ್ ಸೆಕ್ಯೂರಿಟಿ ಕೊಡ್ತಾರೋ ಏನ್ ಮಾಡ್ತಾರೋ ಬಿಡ ಅವ್ರಿಗೆ ಬಿಡ್ತಾರೆ ಸರ್ ಬಾಳೇಶ್ ನಿಂಗಪ್ಪ ಮೂನೂರಿ ಸಂತೋಷ್ ಪಾಟೀಲ್.